ರಾಜಬಡಿಯರು ರಣಧೀರ ಕಂಠೀರವ ನರಸಾಜ್ ಬಡಿಯರು ರಣಧೀರ ಕಂಠೀರವ ತನ್ನ ಅರಮನೆಯ ಪಕ್ಕದಲ್ಲೇನೆ ಪೂರ್ವಭಾಗಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾನೆ ಅವನು. ಇವತ್ತು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅದರ ಹಿಂದೆ ತುಪ್ಪುತ್ಕೊಳ ಅಂತ ಒಂದು ಪಾರ್ಕ್ ಇದೆ. ಏನಾಯ್ತು ಅರಮನೆ ಗೊತ್ತಿಲ್ಲ. ರಾಜೋಡಿಯರಲ್ಲೇ ಇದ್ದದ್ದು, ಅವನಿದ್ದ ಚಿಕ್ಕದೇವರಾಜ ಇದ್ದ ಅಲ್ಲೇ, ಟಿಪ್ಪು ಇದ್ದಾಗ್ಲೂ ಅರಮನೆ ಇತ್ತು. ಟಿಪ್ಪು ಅರಮನೆಯೂ ಇಲ್ಲ, ಹಿಂದೂ ರಾಜರ ಅರಮನೆಯೂ ಇಲ್ಲ, ಎಲ್ಲಿದ್ರು ಗೊತ್ತಿಲ್ಲ. ಟಿಪ್ಪು ಅರಮನೆ ಪಳೆ ಒಳಕ್ಕೆ ಉಳ್ಕೊಂಡಿದೆ. ಏನಿದೆ, ಮೂರ್ತ ಗೋಡೆಗಳು ಮೆಟ್ಲು ಇವು ಇದೆ. ಯಾಕೆ ಬ್ರಿಟಿಷರು ಹೊಡೆದ್ರು ಅದನ್ನು? ಅಷ್ಟು ದ್ವೇಷನ ಅವನ ಮೇಲೆ, ಅವನ ಮೇಲೆ ದ್ವೇಷ ಇಟ್ಕೊಳ್ಳಿಯಪ್ಪ. ಆಯಿತು, ಅವನು ಕೊಂದ್ರಿ, ಅವ್ನು ವಾಸ ಇದ್ದ ಮನೆ ಏನು ಮಾಡ್ತು? ಎರಡು ವರ್ಷ ಅಲ್ಲಿ ವಾಸ ಇದ್ದು ಬೆಲೆಸ್ಲಿ, ಆಮೇಲೆ ಬಡಿತಾನೆ, ಯಾಕೆ ಹೊಡಿಸ್ತಾನೆ? ಅಧಿಕಾರ ಯಾರ ಕೈಯಲ್ಲಿದೆ, ಅವರು ಯಾರೇ ಆಗಲಿ, ಅವರ ಧೋರಣೆ ಹೇಗಿರುತ್ತೆ ಅಂದರೆ, ನನ್ನ ಶತ್ರು ಯಾವನಿದ್ದಾನೆ ಅವನು ನಿರ್ನಾಮ ಆಗಬೇಕು, ಅವನು ವ್ಯಕ್ತಿಯಲ್ಲ, ಅವನ ವ್ಯಕ್ತಿತ್ವ ಚಾರಿತ್ರ ವಧೆ ಮಾಡಿ ನಾವು ಹಾಳು ಮಾಡಬೇಕು, ಅವನ ಆಸ್ತಿನ ನಾಶ ಮಾಡಬೇಕು. ಸಾವಿರದ 1610 ರಾಜ್ಯ ಆಡಿದ, 1799 ಹಿಂದೂ ರಾಜನ ಒಂದು ಅರಮನೆ ಇಲ್ಲ ಸಾಕ್ಷಿಗೆ. ಬಡ್ದವ್ರು ಯಾರು ವೆಲ್ಲಸ್ಲಿದ್ದು ಕೇಳಬೇಕು. ಆಯ್ತಾ, ಅದ್ಬೇಡಣ. ಮೈಸೂರಿಗೆ ರಾಜಧಾನಿ ಸ್ಥಳಾಂತರ ಆಯಿತು. ಮುಮ್ಮಡಿ ಬಾಲಕನಾಗಿ ಮಹಾರಾಜ ಆಗ್ತಾನೆ. 1831 ಇವನು 10 ವರ್ಷ ಇದ್ದೀವಿ ನೊಟ್ಟೋಗ್ತಾನೆ. ಪೂರ್ಣಯ್ಯ ರಾಜೀನಾಮೆ ಕೊಟ್ಟೋಗ್ತಾನೆ, ಹಣ ತಿಂದಿರ್ತಾನೆ. ಸುಮಾರು 1-1.5 ಲಕ್ಷ ರೂಪಾಯಿ ಎಷ್ಟು ದುರುಪಯೋಗ ಆಗಿರುತ್ತೆ. ರಾಜ ಖಜಾನೆದು ಕೊಟ್ಬಿಟ್ರಿ, ಇಲ್ಲ 50% ಕೊಡ್ರಿ ಅಂತಾನೆ, ನಾನು ಕೊಡೋಲ್ಲ ಅಂತಾನೆ ಅವನು. ಬ್ರಿಟಿಷ್ ಕಮಿಷನರ್ ಹೇಳ್ತಾನೆ, ಕೊಟ್ಬಿಡಯ್ಯ ಅದನ್ನು, ಖಜಾನೆ ಜನತೆಯ ಹಣವನ್ನು ವಾಪಸ್ ಕೊಡೋನು ಕೊಡೋಲ್ಲ ಅಂತಾನೆ. ಅವನ ಕಂಡೀಷನ್ ಏನು ಅಂದರೆ, ದಿವಾನ್ ಗರಿ ವಂಶ ಪಾರಂಪರ್ಯ ನಮ್ಮ ವಂಶಕ್ಕೆ ಬರಬೇಕು, ಅದನ್ನು ಬ್ರಿಟಿಷರು ಒಪ್ಪಲ್ಲ. ರಾಜ ಇರೋವನು ಇದ್ದರೂ ಅವನ್ನೆಲ್ಲವನ್ನು ಅವ್ರ ಮಾತು ಕೇಳೇ ನಡೀಬೇಕು. ಸ್ವತಂತ್ರ ರಾಜರು, ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಡಿಯಾದಲ್ಲಿ ಇದ್ದವರೆಲ್ಲ ಸ್ವತಂತ್ರ ರಾಜರು, ಅವ್ರದೇ ಬಾವುಟ, ಅವ್ರದೇ ಲೋಗೋ, ಆದರೆ ಅವ್ರ ಜುಟ್ಟು ಜನವಾರ ಎಲ್ಲನೂ ರಿಮೋಟ್ ಕಂಟ್ರೋಲು ಬ್ರಿಟಿಷರ ಕೈನಲ್ಲಿ. ಈ ಥರ ಅರೆ ಇದ್ದರು ಒಂಥರ. ಮುಮ್ಮಡಿ 1831 ಮೆಜಾರಿಟಿ ಬಂದಿರ್ತಾನೆ. ಹೊಸ್ತಿರ್ಗಾ ಈ ಕಡೆ ಸ್ವಲ್ಪ ರೈತರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಕಿತಾಪತಿ, ಅಲ್ಲಿ ಒಂದು ದಂಗೆ ಇದ್ದಂಗೆ ಗಲಾಟೆ ಆಗುತ್ತೆ. ಬ್ರಿಟಿಷರು ಕಾಯ್ತಾ ಇದ್ರು ಇಂಥದ್ದಕ್ಕೆ, ನನಗೆ ರಾಜ್ಯ ನಡ್ಸೋಕ್ಕೆ ಬರೋಲ್ಲ ಕಡ, ನೀನ್ಯಾವ ಈ ಭಾಷೆ ನಾನು ಹೇಳ್ತಿರೋದು, ಅವ್ರು ಇಂಗ್ಲೀಷ್ ಹೇಳ್ತಾರೆ, ಯು ಆರ್ ಅನ್ಫಿಟ್ ಟು ರೂಲ್, ನಿನಗೆ ಆಡಳಿತ ನಡ್ಸೋಕ್ಕೆ ಬರೋಲ್ಲ, ನಿನ್ನ ರಾಜದ ಸ್ಥಾನದಿಂದ ನಾವು ಕಿತ್ತಾಕಿದ್ದೀವಿ, 1 ಲಕ್ಷ ರೂಪಾಯಿ ಪೆನ್ಷನ್ ಕೊಡ್ತೀವಿ, ನೆಮ್ಮದಿಯಾಗಿರೋ ಆಡಳಿತ ನಮ್ಮದು, ಕಿತ್ಕೋತಾರೆ, ಸುಧಾರಣೆಗಳು ಮಾಡ್ತೀವಿ ಅಂತಾರೆ, ಮಾಡ್ತಾರೆ. ಅವ್ರು ಮತ್ತೆ ರಾಜ್ಯ ವಾಪಸ್ ಆಗಲೇ ಇಂಗ್ಲೀಷ್ ಎಜುಕೇಷನ್ ತರ್ತಾರೆ, ಸುಧಾರಣೆಗಳು ಕೆಲವು ಮಾಡ್ತಾರೆ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಅವ್ರ ಮೇಲೆ ಇವ್ರನ್ನ ಎತ್ಕಟ್ಟು, ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟು.
ಬರೀತಾರೆ. ಆ ಥರ ಮಾಡಿದ್ರೆ ನಾವಿಲ್ಲಿ ಅಧಿಕಾರ ಉಳಿಸ್ಕೊಳ್ಳೋದು ಸಾಧ್ಯ ಅಂತ ಡಾಕ್ಯುಮೆಂಟ್ ಇದೆ. ಆಯಿತು, ಅವನು ಮುಂಬಡಿ ಅಧಿಕಾರ ಹೋದ್ಮೇಲೆ ಅಧಿಕಾರ ವಾಪಸ್ ತೊಳಕ್ಕೆ ಪಡಬಾರದು ಕಷ್ಟಪಡ್ತಾರೆ ಮಹಾರಾಜ. ಆತ ದುರಂತ ನಾಯಕ, ಯದುವಂಶದಲ್ಲಿ ಇಬ್ಬರು ದುರಂತ ಮಹಾರಾಜರು ನನ್ನ ದೃಷ್ಟಿಯಲ್ಲಿ. ಒಬ್ಬ ಮುಂಬಡಿ ಕೃಷ್ಣರಾಜ ಬಡಿಯರು, ಎರಡನೇ ವ್ಯಕ್ತಿ ಜೈಚಾಮರಾಜ ಬಡಿಯರು. ಬ್ರಿಟಿಷರು ಬಲವಂತವಾಗಿ ಇವರಿಂದ ರಾಜ್ಯ ಕಿತ್ಕೊಂಡ್ರು ಮುಂಬಡಿಯಿಂದ. ಅವನ ಆಸ್ಥಾನ ಚೆನ್ನಾಗಿತ್ತು, ಸಾಹಿತಿಗಳಿದ್ದರು, ಕಲಾಪ್ರೇಮಿಗಳಿದ್ದರು, ನರ್ತಕಿಯರಿದ್ದರು, ಸಂಗೀತಕಾರರಿದ್ದರು, ಪೇಂಟರ್ಸ್ ಇದ್ದರು. ಒಬ್ಬ ರಾಷ್ಟ್ರನ ಆಸ್ಥಾನದಲ್ಲಿ ಸದ್ ರುಚಿಗೆ ಎಂತೆಂಥದ್ದು ಆಗಬೇಕು ಎಲ್ಲವೂ ಆತನೇ ಶುದ್ಧ. ಭಾಳ ದೊಡ್ಡ ಸಾಹಿತಿ, ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು. ಅದರಲ್ಲಿ ಅಭಿನವ ಭೋಜ ಅಂತ ಅವ್ರನ್ನ ಕರೀತಾರೆ ಮುಂಬಡಿಯವ್ರನ್ನ. ಭೋಜನ ಆಸ್ಥಾನದಲ್ಲಿದ್ದಂಥ ಕಲಾ ವೈಭವ ಮಿಂಚ್ತಾ ಇತ್ತು, ಅಲ್ಲಿ ಮೆರಿತಾ ಇತ್ತು. ಆದರೆ ಮೂಲ ರಾಜತ್ವನೇ ಇಲ್ಲ. 1831 ಕಿತ್ಕೊಂಡ್ರು, ವಾಪಸ್ ತಗೊಳ್ಳಿಕ್ಕೆ ಇವರು ಮಾಡಬಾರದ ಕಸರತ್ತಿಲ್ಲ. ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಬ್ರಿಟಿಷ್ ದೊರೆ ಸಿಂಹಾಸನಕ್ಕೆ ಗೋಗರಿತಾರೆ. ಇವ್ರಿಗೆ ಸಪೋರ್ಟ್ ಮಾಡೋರು ಬ್ರಿಟಿಷ್ ಅಧಿಕಾರಿಗಳಿದ್ದಾರೆ. ನಾವು 1831 ಸುಳ್ಳು ಕಾರಣ ಕೊಟ್ಟು ನಿಮಗೆ ಆಡಳಿತ ನಡ್ಸೋಕ್ಕೆ ಬರೋಲ್ಲ ಅಂತ ಕಿತ್ಕೊಂಡದ್ದು ತಪ್ಪು ಅನ್ನೋದು ಅವ್ರಿಗೂ ಗೊತ್ತಿತ್ತು. ಆ ರಾಜ್ಯ ಒಂದ್ಸಲ ಕಿತ್ಕೊಂಡ್ಮೇಲೆ ವಾಪಸ್ ಕೊಡೋಕ್ಕೆ ಆಗೋಲ್ಲ. ಆದರೆ ನಾವು ತಪ್ಪು ಮಾಡಿದ್ವಿ ಅಂತ ಒಪ್ಕೊಂಡಾಗುತ್ತಲ್ಲ, ಕೊಡಲ್ಲ. ಮುಗಿತು. ಆ ಸಮಯದಲ್ಲಿ ಇವರು ಅಲ್ಮೇಲಮ್ಮನ ಶಾಪದ ಕಥೆನೂ ತರ್ತಾರೆ ಅಂತ ಹೇಳ್ತಾರೆ. ಡಾಲ್ಹೌಸಿ ಒಂದು ಪಾಲಿಸಿ ತರ್ತಾನೆ, ವೈಸ್ರಾಯ್ ಆಗಿದ್ದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ರಾಜ್ಯ ಕಬಳಿಸಿ ಏನಾದರೂ ಒಂದು ಕುಂಟ್ಕಾರಣ ಕೊಟ್ಟು ರಾಜ್ಯ ಕಬಳಿಸ್ಕೊಳ್ಳೋದು ಬ್ರಿಟಿಷರ ಉದ್ದೇಶ. ಒಬ್ಬ ರಾಜನಿಗೆ ಒಬ್ಬಳ ಪತ್ನಿ ಮಾತ್ರ ಇರೋಲ್ಲ, 5, 10, 15, 25, 35 ಪಟ್ಟದ ರಾಣಿಯ ಮಗನಿಗೆ ಮಾತ್ರ ಪಟ್ಟ ಕಟ್ಟೋದು ಸಾಧ್ಯ. ಪಟ್ಟದ ರಾಣಿ ಜೊತೆಗೆ ಇನ್ನು 15 ಜನ ಉಪರಾಣಿರಿದ್ದರೆ ಪಟ್ಟದ ರಾಣಿ ನೋಡೋದು ಯಾವಾಗ? ಕೆಲವ್ರಿಗೆ ಮಕ್ಕಳಾಗಿವೆ, ಇನ್ನು ಕೆಲವ್ರಿಗೆ ಆಗಿರೋಲ್ಲ. ಅವಳು ನೋಡೋದೇ ಇಲ್ವಲ್ಲ ನೀವು, ಶಾಸ್ತ್ರಕ್ಕೆ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಈ ಥರದಲ್ಲಿ ಪಟ್ಟದ ಇರೋದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅವರು ಕಾನೂನು ತಂದಾಗ ಇವರು ಅಲ್ಲಿ ಮೇಲೆ ಮನುಷ್ಯ ಹಬ್ಬದ ಕತೆ ಹುಟ್ಟಾಗ್ತಾರೆ. ಮಕ್ಕಳಾಗ್ತಿತ್ತಪ್ಪ ಶಾಪ ಇತ್ತು ಆಗಲಿಲ್ಲ, ಅದು ಸುಮ್ಮನೆ ಒಂದು ಕಾರಣ ಅಷ್ಟೆ, ನಂಬಬಹುದು ನಮ್ಮದೇ ಇರಬಹುದು. ಇವರು ಒತ್ತಡಕ್ಕೆ, ಬೇರೆ ರಾಜರು ಒತ್ತಡಕ್ಕೆ ಸೋತು ದೊಡ್ಡ ವಾಗ್ವಾದ ಆಗುತ್ತೆ ಬ್ರಿಟಿಷ್ ಕೌನ್ಸಿಲ್ನಲ್ಲಿ. ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ, ರಾಜ್ಯ ಕಬಳಿಸೋಕ್ಕೆ ನಾವು ಏನೇನೋ ಕಾರಣ ಹೊಡುತ್ತಿದ್ದೀವಿ ಅಂತಾರೆ ಅಂತೆಲ್ಲ. ಹಾಗೆ ಕೊನೆಗೆ ದತ್ತು ಮಕ್ಕಳಿಗೂ ಹಕ್ಕುಂಟು. ಮುಂಬಡಿ ಖುಷಿಯೋ ಖುಷಿಯೋ, ಆದರೆ ಅವ್ರಿಗೆ ಲೆಟ್ರೇ ಬರೋಲ್ಲ. ಏ ನನಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ನೀವು, ಆದೇಶ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ ಅಂದರೆ ಯಾರು ನೋ ಮೋರಕ್ಕೆ ಯಾರ ಪೆರ್ಷನರ್ ಅವರು ಚಿಂತೆ ಇಲ್ಲ. ನೀವು ಸತ್ತ ನಿಮಗೆ ಆಡಳಿತ ಕೊಡೋಲ್ಲ, ನೀವು ಸತ್ತ ನಂತರ ನಿಮ್ಮ ದತ್ತು ಮಗನಿಗೆ ಕೊಡ್ತೀವಿ. ಅವ್ರಿಗಿಬ್ಬರು ಗಂಡ್ಮಕ್ಳಿದ್ರು, ಅವ್ರಿಗೆ ಹುಟ್ಟಿದ ಗಂಡ್ಮಕ್ಳಿದ್ರು, 9, 10, 8 ಅವ್ರಿಗೆ ಅಧಿಕೃತವಾಗಿರೋದು 5 ಜನ ಬ್ರಾಹ್ಮಿ ಪತ್ನಿಯರು,
15 ಜನ ಗಾಂಧರ್ವ ಪತ್ನಿಯರು. ಇದು ಅಧಿಕೃತ ಲೆಕ್ಕ. 9, 10, 8 ಗಂಡ್ಮಕ್ಳಿದ್ದಾರೆ. ಅವ್ರು ಪಟ್ಟ ಕಟ್ಟುವಂಗಿಲ್ಲ ಗಾಂಧರ್ವ ಪತ್ನಿ. ಆಗ 10 ಚಾಮರಾಜನ ಒಡೆಯನೇ ದತ್ತು ತಗೋತಾರೆ. ಆತ ಚಿಕ್ಕ ಹುಡುಗ, 3 ವರ್ಷದ ಹುಡುಗ. ಮೆಜಾರಿಟಿ ಇವ್ರು ಸಾಯೋದು 1868. ಅದು 3 ವರ್ಷದ ಹುಡುಗ. ಅವ್ರು ಮೆಜಾರಿಟಿಗೆ ಬಂದಮೇಲೆ 10 ಚಾಮರಾಜನ ಬಡಿಯರು 1881 ಅವ್ರಿಗೆ ಪಟ್ಟ ಕಟ್ತಾರೆ ಮೈಸೂರಲ್ಲಿ. ರಾಜಧಾನಿ ಮೈಸೂರಿಗೆ ಸ್ಥಳಾಂತರ ಆಗಿತ್ತು. ಅವ್ರಿಗೆ ಪಟ್ಟ ಕಟ್ಟಿದ್ರು. ಯದುವಂಶದಲ್ಲಿ ಕೇವಲ 2 ರಾಜರು ಮಾತ್ರ ಏಕಪತ್ನಿ ವ್ರತಸ್ಥರು, ಬಾಕಿಯವರು ಬಹುಪತ್ನಿ ವಲ್ಲಭರು. ಮೊದಲನೆಯವರು 10 ಚಾಮರಾಜನ ಒಡೆಯರ್, ಎರಡನೇವರು ಅವ್ರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ಮಧ್ಯೆ ಇಬ್ಬರು ಹುಡುಗರು 14, 15 ವಯಸ್ಸು ಸತ್ತೋಗ್ತಾರೆ. ಅವ್ರು ಬಿಟ್ಟು 25 ಎರಡನ್ನು ಬಿಟ್ಟು 23 ಇಬ್ಬರೇ ಏಕಪತ್ನಿ ವ್ರತಸ್ಥರು. 25 ಅಂತ ಹೇಳಬೇಕು. ಇಲ್ಲಿ ಇವರು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ. ಅವರ ಪತ್ನಿ ವಾಣಿವಿಲಾಸ ಸನ್ನಿಧಾನ 1871 ಒಂದು ಶಾಲೆಯನ್ನು ಶುರು ಮಾಡ್ತಾಳೆ. ಎಲ್ಲ ಜಾತಿಗಳ ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆ, ಮಹಾರಾಣಿ ಪಾಠಶಾಲೆ. ಅದಕ್ಕೆ 5-6 ವರ್ಷ ಮುಂಚೆ ಜ್ಯೋತಿಬಾ ಫೂಲೆ ಪೂನಾದಲ್ಲಿ ಶುರು ಮಾಡಿದರು ದಲಿತ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು. ಈಕೆ ಶುರು ಮಾಡಿದ್ದು ಎಲ್ಲ ಹೆಣ್ಣು ಮಕ್ಕಳಿಗೆ. ಅರಮನೆ ಪಡ್ಸಾಲಲ್ಲಿ